ಆತ್ಮೀಯರೇ ರಾಮಾಯಣ ಪಾಠಕ್ಕೆ ತಮಗೆಲ್ಲ ಸುಸ್ವಾಗತ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಂತಹ ಸನ್ನಿವೇಶದಲ್ಲಿ ಚತುರ್ಮುಖ ಬ್ರಹ್ಮದೇವರು ಅಲ್ಲಿಗೆ ಬಂದರು ಅಂತ ಹೇಳಿದೆ ದೊಡ್ಡವರ ದರ್ಶನ ವಾಲ್ಮೀಕಿ ಮಹರ್ಷಿಗಳು ಸಾಮಾನ್ಯ ವ್ಯಕ್ತಿಯಲ್ಲ ಅವರಲ್ಲಿಗೆ ಬ್ರಹ್ಮ ಬಂದಿದ್ದಾರೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ ಅದು ಭೇಟಿಯಲ್ಲ ದರ್ಶನ ಸಾಮಾನ್ಯರದು ಭೇಟಿ ನಾವು ದೇವರ ದರ್ಶನ ಅಂತೇವೆ ಮಂಜುನಾಥನ ದರ್ಶನ ಅಂತ ಹೇಳ್ತೇವೆ ಮುಖ್ಯಮಂತ್ರಿಯ ದರ್ಶನ ಅಂತ ಹೇಳೋದಿಲ್ಲ ಯಾಕೆಂದರೆ ದರ್ಶನಕ್ಕೂ ಭೇಟಿಗೂ ತುಂಬ ವ್ಯತ್ಯಾಸ ಇದೆ ಭೇಟಿ ಅನ್ನೋದು ಯಾವುದೋ ಒಂದು ನಮ್ಮ ಐಹಿಕವಾಗಿರತಕ್ಕಂತಹ ಯಾವುದೋ ಉದ್ದೇಶಕ್ಕೋಸ್ಕರವಾಗಿ ಇರುವಂಥದ್ದು ಆದರೆ ದರ್ಶನ ಅನ್ನೋದು ದರ್ಶನಂ ನಾಮ ದರ್ಶನ ಅಂದರೆ ದರ್ಶಯತೀತಿ ದರ್ಶನ ದರ್ಶನ ಮಹಾತ್ಮರ ದರ್ಶನ ದೊಡ್ಡವರ ದರ್ಶನ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಅಥವಾ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇರುವಂಥದ್ದು ದೇಪುನಂ ತಿರುಕಾಲೇನ ದರ್ಶನಾದೇವ ಸಾಧವಃ ಅಂತ ಭಾಗವತ ಹೇಳುತ್ತೆ ಅವರು ದರ್ಶನ ಕೊಟ್ಟರೆ ಅದರಿಂದ ಏನೋ ಒಂದು ನಮಗೆ ಮಾರ್ಗದರ್ಶನ ಇರುತ್ತೆ ನಮಗೆ ಮುನ್ನ ನಡೀಲಿಕ್ಕೆ ಮುಂದೆ ಸಾಗಲಿಕ್ಕೆ ದಾರಿಯಲ್ಲಿ ಏನೋ ಒಂದು ಬೆಳಕು ಇರುತ್ತೆ ಅದನ್ನು ನೀಡುವಂಥದ್ದು ದರ್ಶನ ದರ್ಶಯತೀತಿ ದರ್ಶನ ಚತುರ್ಮುಖ ಬ್ರಹ್ಮದೇವ ದರ್ಶನ ಕೊಟ್ಟಿದ್ದಾನೆ ಅಂತಂದರೆ ಸುಮ್ಮನೆ ಹೀಗೆ ಬಂದದಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಚತುರ್ಮುಖ ಬಂದದ್ದು ಹಾಗಾಗಿ ಬಂದಂತಹ ಚತುರ್ಮುಖ ಬ್ರಹ್ಮದೇವರನ್ನ ನೋಡಿ ವಾಲ್ಮೀಕಿ ಮಹರ್ಷಿಗಳಿಗೆ ಬಾಯಿಂದ ಮಾತೇ ಬರಲ್ಲ ದೊಡ್ಡವರು ನಮಗೆ ತುಂಬ ಬೇಕಾದವರು ಅನಿರೀಕ್ಷಿತವಾಗಿ ಬಂದಾಗ ನಮ್ಮ ಬಾಯಿ ಕಟ್ಟಿ ಹೋಗುತ್ತೆ ಮಾತುಗಳೇ ಹೊರಡೋದಿಲ್ಲ ತಕ್ಷಣ ವಾಲ್ಮೀಕಿ ಮಹರ್ಷಿಗಳು ಎದ್ದು ನಿಂತ್ಕೊಂಡು ಪ್ರಾಂಜಲಿಹಿ ಬದ್ಧಾಂಜಲಿಗಳಾಗಿ ಕೈ ಜೋಡಿಸಿ ಪ್ರಣತಃ ಭೂತ್ವ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡಿ ಪರಮ ವಿಸ್ಮಿತ ಅತ್ಯಂತ ವಿಸ್ಮಿತರಾಗಿ ಮೊದಲೇ ಆಶ್ಚರ್ಯ ಆಗಿದೆ ಅವರಿಗೆ ಈ ಬ್ರಹ್ಮದೇವರ ದರ್ಶನದಿಂದಾಗಿ ಮತ್ತೂ ಆಶ್ಚರ್ಯ ಪರಮ ವಿಸ್ಮಿತರಾಗಿ ತಸ್ಥೌ ಬ್ರಹ್ಮನ ಸಮೀಪದಲ್ಲಿಯೇ ನಿಂತ್ಕೊಂಡ್ರು ಅಂತ ಈ ಶ್ಲೋಕದ ಅಭಿಪ್ರಾಯ ತತಃ ಅನಂತರ ಅಥ ಅನಂತರ ವಾಲ್ಮೀಕಿ ಮಹರ್ಷಿಗಳು ತಂ ಆ ಚತುರ್ಮುಖ ಬ್ರಹ್ಮನನ್ನು ದೃಷ್ಟ್ವಾ ನೋಡಿ ಸಹಸಾ ಕೂಡಲೇ ಉತ್ಥಾಯ ಎದ್ದು ವಾಗ್ಯತಃ ಮಾತುಗಳೇ ಬರದವರಾಗಿ ಪ್ರಾಂಜಲಿಹಿ ಕೈ ಜೋಡಿಸಿದವರಾಗಿ ಪ್ರಣತಃ ಭೂತ್ವಾ ನಮಸ್ಕಾರ ಮಾಡಿ ಪರಮ ವಿಸ್ಮಿತ ಅತ್ಯಂತ ಆಶ್ಚರ್ಯಚಕಿತರಾಗಿ ಪರಮಾಶ್ಚರ್ಯದಿಂದ ಕೂಡಿದವರಾಗಿ ತಸ್ಥೌ ಬ್ರಹ್ಮನ ಬಳಿಯಲ್ಲಿ ನಿಂತುಕೊಂಡರು ಅಂತ ಈ ಶ್ಲೋಕದ ಅಭಿಪ್ರಾಯ ಆ ನಂತರ ವಾಲ್ಮೀಕಿ ಮಹರ್ಷಿಗಳು ಬಂದಿರತಕ್ಕಂತಹ ಅತಿಥಿಗಳನ್ನು ಸತ್ಕರಿಸ್ತಾ ಇದ್ದಾರೆ ಪಾದ್ಯ ಅರ್ಘ್ಯ ಆಸನ ನಮಸ್ಕಾರಾದಿಗಳನ್ನು ಕೊಟ್ಟು ಅವರನ್ನ ಸತ್ಕರಿಸ್ತಾ ಇದ್ದಾರೆ ಯಾಕೆ ಅತಿಥಿ ಮನೆಗೆ ಬಂದಂತಹ ಅತಿಥಿ ಮನೆಗೆ ಬಂದಂತಹ ಅತಿಥಿಯನ್ನು ಯಥೋಚಿತವಾಗಿ ಸತ್ಕರಿಸಬೇಕು ಮನೆಗೆ ಬಂದಂತಹ ಅತಿಥಿ ಅವ ಅತಿಥಿ ಅತಿಥಿ ಅಂದರೆ ತಿಥಿ ಇಲ್ಲದವ ಹೇಳಿ ಬರುವವ ಅಥವಾ ಹೇಳಿಸಿಕೊಂಡು ಬರುವವ ಅಭ್ಯಾಗತ ಹೇಳದೆ ಹೇಳಿಸಿಕೊಳ್ಳದೆ ಅನಿರೀಕ್ಷಿತವಾಗಿ ಬರತಕ್ಕಂಥವನು ಅವನು ಅತಿಥಿ ಅವನಿಗೆ ತಿಥಿ ಇಲ್ಲ ಇಂಥ ದಿನವೇ ಬರಬೇಕು ಅಂತ ಇಲ್ಲ ಅವ ಅತಿಥಿ ಅತಿಥಿಯನ್ನು ಸತ್ಕಾರ ಮಾಡಬೇಕಾಗಿರುವಂಥದ್ದು ಅತಿಥಿಯನ್ನು ಸತ್ಕಾರ ಮಾಡಬೇಕಾಗಿರುವಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಪನಿಷತ್ ಕೂಡ ಹೇಳುತ್ತೆ ಅತಿಥಿ ದೇವೋ ಭವ ಅತಿಥಿಯನ್ನು ದೇವರಂತೆ ಪೂಜಿಸಬೇಕು ಅತಿಥಿ ಸತ್ಕಾರ ಮಾಡದೆ ಹೋದರೆ ಬಂದಂತಹ ಅತಿಥಿ ಅವ ನಮ್ಮ ಮನೆಯನ್ನೇ ಸುಡಬಹುದು ಅಂತ ಕಾಟಕ ಉಪನಿಷತ್ತಿನಲ್ಲಿ ನಚಿಕೇತ ಯಮನ ಬಳಿಗೆ ಹೋದಾಗ ಯಮ ಇರಲಿಲ್ಲ ಮೂರು ದಿನಗಳ ಕಾಲ ಯಮ ಇರಲಿಲ್ಲ ಯಮನ ಹೆಂಡತಿಯಾಗಿರತಕ್ಕಂತಹ ಶ್ಯಾಮಲೆಯವರು ಅವನಿಗೆ ಸತ್ಕಾರ ಮಾಡಿದರೆ ಅವನು ಒಪ್ಪಲಿಲ್ಲ ಯಮದೇವರು ಬರೋ ತನಕ ತಾನು ಕಾಯ್ತೇನೆ ಅಂತ ಹೇಳಿದ ಮೂರು ದಿನಗಳ ಕಾಲ ಅಲ್ಲೇ ಇದ್ದು ಪ್ರತೀಕ್ಷಿಸಿದ
ಹಾಗೆ ಬಂದಂತಹ ಆ ನಚಿಕೇತನಿಗೆ ಸತ್ಕಾರ ಸರಿಯಾಗಿ ನಡೆಯಲಿಲ್ಲ ಎಂಬ ಕಾರಣಕ್ಕೆ ಯಮ ಮೂರು ವರಗಳನ್ನು ಕೊಡುತ್ತಾನೆ ಬಂದಂತಹ ಅತಿಥಿಯನ್ನು ಸತ್ಕರಿಸದೆ ಹೋದರೆ ಅವ ಮನೆಯನ್ನೇ ನಾಶ ಮಾಡುತ್ತಾನೆ ಅಂತ ಬಂದಂತಹ ಅತಿಥಿಗೆ ಸತ್ಕಾರ ಮಾಡದೆ ಹೋದರೆ ನಾವು ಗಳಿಸಿದ ಪುಣ್ಯವಲ್ಲ ಸೋರಿ ಹೋಗುತ್ತೆ ನಾವು ಗಳಿಸಿದ ಪುಣ್ಯವನ್ನೆಲ್ಲ ಅವ ತೆಗೆದುಕೊಂಡು ಹೋಗುತ್ತಾನೆ ಅಂತ ಅತಿಥಿಗೆ ಸತ್ಕಾರ ಮಾಡಬೇಕು ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳ್ತವೆ ಅದರಲ್ಲಿ ವಿಶೇಷವಾಗಿ ಬಂದಂತಹ ವ್ಯಕ್ತಿ ಚತುರ್ಮುಖ ಬ್ರಹ್ಮದೇವ ಹಾಗಾಗಿ ಬ್ರಹ್ಮದೇವರಿಗೆ ವಿಧಿಪೂರ್ವಕವಾಗಿ ಪಾದ್ಯ ಅರ್ಘ್ಯ ಆಸನ ವಂದನೈಹಿ ತಂ ದೇವಂ ಪೂಜಯಾಮಾಸ ಬ್ರಹ್ಮದೇವರನ್ನು ಯಥೋಚಿತವಾಗಿ ಪೂಜಿಸ್ತಾ ಇದ್ದಾನೆ ಪಾದ್ಯ ಅರ್ಘ್ಯ ಆಸನ ನಮಸ್ಕಾರ ಎಲ್ಲವನ್ನು ಸಮರ್ಪಿಸಿ ಅವರಿಗೆ ನಮಸ್ಕಾರವನ್ನು ಮಾಡಿ ಕುಶಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಸಹ ವಾಲ್ಮೀಕಿ ಮಹರ್ಷಿಗಳು ತಂ ಬಂದಿರತಕ್ಕಂತಹ ಆ ದೇವಂ ಬ್ರಹ್ಮದೇವರನ್ನು ಪಾದ್ಯ ಅರ್ಘ್ಯ ಆಸನ ವಂದನೈಹಿ ಪಾದ್ಯ ಅರ್ಘ್ಯ ಆಸನ ಹಾಗೂ ನಮಸ್ಕಾರಗಳಿಂದ ವಿಧಿವತ್ ವಿಧಿವತ್ತಾಗಿ ವಿಧಿಪೂರ್ವಕವಾಗಿ ಪ್ರಣಮ್ಯ ನಮಸ್ಕರಿಸಿ ಪೂಜೆಯಾಮಾಸ ಪೂಜಿಸಿದರು ಮತ್ತು ಪೃಷ್ಟವಾನ್ ಆಮಯಂ ಅವ್ಯಯಂ ಕುಶಲ ಪ್ರಶ್ನೆಯನ್ನು ಕೇಳಿದರು ಪಾಪಾತ್ಮನ ಕೃತಂ ಕಷ್ಟಂ ವೈರಗ್ರಹಣ ಬುದ್ಧಿನ ಯಸ್ತಾದೃಶ್ಯಂ ಚಾರುರವಂ ಕ್ರೌಂಚಂ ಹನ್ಯಾದ ಕಾರಣ ವಾಲ್ಮೀಕಿ ಮಹರ್ಷಿಗಳು ಅದೇ ಒಂದು ಯೋಚನೆಯಲ್ಲೇ ಇದ್ದಾರೆ ಹಾಗಾಗಿ ಬಂದಂತಹ ಬ್ರಹ್ಮನ ಮುಂದೆ ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ ನಿಷ್ಕಾರಣವಾಗಿ ಬೇಡನೊಬ್ಬ ಗಂಡು ಹಕ್ಕಿಯನ್ನು ಹೊಡೆದು ಬಿಟ್ಟ ಪಾಪಾತ್ಮನ ವೈರಗ್ರಹಣ ಬುದ್ಧಿನ ಚಾರುರವಂ ಕ್ರೌಂಚಂ ಅಕಾರಣಾದ ಹನ್ಯಾತ್ ನಿಷ್ಕಾರಣವಾಗಿ ಚಾರುರವಂ ಆ ಹಕ್ಕಿಗಳು ರತಿಸುಖವನ್ನು ಅನುಭವಿಸ್ತಾ ಇದ್ದವು ಅಂತಹ ಸ್ಥಿತಿಯಲ್ಲಿದ್ದಾಗ ಅಕಾರಣಾತ್ ಕಾರಣವಿಲ್ಲದೆ ನಿಷ್ಕಾರಣವಾಗಿ ಗಂಡು ಹಕ್ಕಿಯನ್ನು ಕೊಂದು ಬಿಟ್ಟ ಅವನು ಯಾರು ಪಾಪಾತ್ಮನ ವೈರಗ್ರಹಣ ಬುದ್ಧಿನ ವೈರದಿಂದ ಆ ಕ್ರೌಂಚ ಪಕ್ಷಿಯನ್ನು ಹಿಡಿಯಲು ಯತ್ನಿಸಿದಂತಹ ಪಾಪಿಯಾಗಿರತಕ್ಕಂತಹ ವ್ಯಾಧ ಕುತ್ಸಿತ ಕಾರ್ಯವನ್ನು ಮಾಡಿದ ಕೆಟ್ಟ ಕಾರ್ಯವನ್ನು ಮಾಡಿದ ಹಾಗೆ ಮಾಡಬಾರ್ದಿತ್ತು ಅವನು ಅಂತ ಈ ವಿಷಯವನ್ನು ಬ್ರಹ್ಮನಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ ವೈರಗ್ರಹಣ ಬುದ್ಧಿನ ವೈರದಿಂದ ಕ್ರೌಂಚ ಪಕ್ಷಿಯನ್ನು ಹಿಡಿಯಲು ಯತ್ನಿಸಿದಂತಹ ಪಾಪಾತ್ಮನ ಪಾಪಿಷ್ಠನಾಗಿರತಕ್ಕಂತಹ ವ್ಯಾಧನಿಂದ ಚಾರುರವಂ ಬಹಳ ಸುಂದರವಾಗಿ ಧ್ವನಿ ಮಾಡ್ತಾ ಇರತಕ್ಕಂತಹ ಕ್ರೌಂಚಂ ಕ್ರೌಂಚ ಪಕ್ಷಿಯೊಂದನ್ನು ಗಂಡು ಪಕ್ಷಿಯನ್ನು ಅಕಾರಣಾತ್ ಕಾರಣವಿಲ್ಲದೆ ಯಹ ಯಾವ ಬೇಡ ಹನ್ಯಾತ್ ಕೊಂದನಲ್ವಾ ಕೊಲ್ಲಬಾರ್ದಿತ್ತು ಅವನು ಎಂಬುದಾಗಿ ವಾಲ್ಮೀಕಿ ಮಹರ್ಷಿ ಬ್ರಹ್ಮನ ಹತ್ರ ಹೇಳ್ತಾರೆ ಹೇಳ್ತಾ ತುಂಬ ಶೋಕ ಪಡ್ತಾರೆ ಜಗವು ಅಂತರ್ಗತಮನಃ ಭೂತ್ವಾ ಶೋಕಪರಾಯಣ ಶೋಚನ್ಯೇವ ಮುಹುರ್ಮುಹು ಶೋಚನ್ಯೇವ ಮುಹುಕ್ರೌಂಚೀಂ ಉಪಶ್ಲೋಕಮಿಮಂ ಪುನಃ ಜಗವು ಅಂತರ್ಗತಮನಃ ಭೂತ್ವಾ ಶೋಕಪರಾಯಣ ಆ ವ್ಯಾಧ ಗಂಡು ಹಕ್ಕಿಯನ್ನು ಕೊಂದ ದೃಶ್ಯವನ್ನು ಕಂಡಾಗ ಆ ಹೆಣ್ಣು ಹಕ್ಕಿ ಏನು ಆರ್ತನಾದ ಮಾಡ್ತಾ ಅಳತಾ ಇತ್ತು ಆ ದೃಶ್ಯ ಇನ್ನೂ ವಾಲ್ಮೀಕಿ ಮಹರ್ಷಿಗಳ ಕಣ್ಣು ಕಟ್ಟಿದೆ ಅದನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ ತುಂಬ ಶೋಕ ಆಗಿದೆ ಅದರಿಂದ ಉದ್ವಿಗ್ನರಾಗಿರತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಆ ಶ್ಲೋಕವನ್ನು ಮತ್ತೆ ಮತ್ತೆ ಬ್ರಹ್ಮನ ಮುಂದೆ ಹೇಳ್ತಾ ಇದ್ದರು ಶೋಚನ್ಯೇವ ಮುಹುಕ್ರವಂಚೀಂ ಉಪಶ್ಲೋಕಮಿಮಂ ಪುನಃ ಜಗವು ಅಂತರ್ಗತಮನಃ ಅಂತರ್ಗತಮನಃ ಭೂತ್ವ ಶೋಕಪರಾಯಣ ಶೋಕಪರಾಯಣನಾಗಿರತಕ್ಕಂತಹ ತುಂಬ ಶೋಕದಿಂದ ಉದ್ವಿಗ್ನರಾಗಿರ್ತಕ್ಕಂತಹ ಮನಸ್ಸುಳ್ಳವರು ಅವರು ಒಳಗೊಳಗೇ ಆ ಶ್ಲೋಕಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅಷ್ಟು ಆ ಶೋಕವನ್ನು ಅವರಿಗೆ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆ ದೃಶ್ಯವನ್ನು ಕಣ್ಣಾರಿ ಕಂಡಂತಹ ದೃಶ್ಯವನ್ನು ಅವರಿಗೆ ಮರಿಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಬ್ರಹ್ಮನ ಮುಂದೆ ಅವರು ನಿವೇದಿಸ್ತಾ ಇದ್ದಾರೆ ತಮುವಾಚ ತಥೋ ಬ್ರಹ್ಮ ಪ್ರಹಸ್ಯ ಮುನಿಪುಂಗವಂ
ಶ್ಲೋಕ ಏವ ತ್ವಯಾ ಬದ್ಧಃ ನಾತ್ರ ಕಾರ್ಯ ವಿಚಾರಣ ತುಂಬ ಶೋಕ ಪಡ್ತಾ ಇದ್ದಾರೆ ಎಂತಹ ಕೆಟ್ಟ ದೃಶ್ಯ ನೋಡಿದ್ದಾರೆ ಅವರು ಕೆಟ್ಟ ದೃಶ್ಯವನ್ನು ನೋಡುವುದು ಪಾಪವೇ ಕೆಟ್ಟದನ್ನು ಮಾಡುವುದು ಪಾಪ ಕೆಟ್ಟದನ್ನು ನೋಡುವುದು ಪಾಪ ಕೆಟ್ಟದನ್ನು ಕೇಳುವುದು ಪಾಪ ಯಾರು ಕೆಟ್ಟದನ್ನು ಮಾಡುತ್ತಾರೋ ಅವರು ಮಾತ್ರ ಆ ಪಾಪದಲ್ಲಿ ಭಾಗಿಯಾಗುವುದಿಲ್ಲ ಆ ಪಾಪ ಕಾರ್ಯವನ್ನು ನೋಡಿದವರು ಇರ್ತಾರಲ್ಲ ಅವರೂ ಕೂಡ ಆ ಪಾಪ ಕಾರ್ಯದಲ್ಲಿ ಭಾಗಿಯಾಗುತ್ತಾರೆ ಹಾಗಾಗಿ ಎಂಥ ಒಂದು ಕೆಟ್ಟ ದೃಶ್ಯವನ್ನು ನೋಡಿದೆ ಅಂತ ಅದೇ ವಿಚಾರದಲ್ಲಿ ಚಿಂತಿತರಾಗಿ ದುಃಖಿತರಾಗಿ ಮತ್ತೆ ಮತ್ತೆ ಶೋಕಪಡುತ್ತಾ ಬ್ರಹ್ಮನ ಮುಂದೆ ಈ ವಿಚಾರವನ್ನು ನಿವೇದಿಸಿಕೊಂಡಾಗ ಬ್ರಹ್ಮದೇವರು ಸಮಾಧಾನ ಮಾಡ್ತಾ ವಾಲ್ಮೀಕಿ ಮಹರ್ಷಿಗೆ ಹೇಳ್ತಾರೆ ತಮ್ಮುವಾಚ ತತೋ ಬ್ರಹ್ಮ ಬ್ರಹ್ಮ ವಾಲ್ಮೀಕಿ ಮಹರ್ಷಿಗಳನ್ನು ಕುರಿತು ಹೇಳ್ತಾರೆ ಏನು ಹೇಳ್ತಾರೆ ಬ್ರಹ್ಮದೇವರು ಬಂದಂತಹ ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗೆ ಏನು ಹೇಳ್ತಾರೆ ಈ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡುವ ಅಂತ ಹೇಳ್ತಾ ಈ ರಾಮಾಯಣ ತರಗತಿಯ ಇಂದಿನ ತರಗತಿಯನ್ನು ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು